ನಾನು ಶುತ್ರಾಜ್ ಮೊದಲ ಪಟ್ಟಿ ರಿಲೀಸ್ ಗೆ ಬಿಜೆಪಿ ಸಿಕ್ಕಾಪಟ್ಟೆ ಸರ್ಕಸ್ ಮಾಡ್ತಾ ಇದೆ ದೆಹಲಿಯಲ್ಲಿ ಇವತ್ತು ಹಾಗೆ ನಾಳೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯುತ್ತೆ ಸೋ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಸಭೆ ಮೇಲೆ ಸಭೆ ನಡೆಯತಾ ಇದೆ ಈ ಸಭೆಯಲ್ಲಿ ಮೋದಿ ಅವರು ಅಮಿತ್ ಶಾ ಅವರು ಬಿಎಸ್ವೈ ಅವರು ಭಾಗಿಯಾಗಿದ್ದಾರೆ ಸಂಸದೀಯ ಮಂಡಳಿ ಸಭೆಗೂ ಮುನ್ನ ಚುನಾವಣಾ ಸಮಿತಿಯ ಸಭೆ ನಡೆಸುತ್ತಾರೆ ಮೂವರು ಅಭ್ಯರ್ಥಿಗಳಲ್ಲಿ ಎರಡು ಹೆಸರನ್ನು ಫೈನಲ್ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಇವರು ಏನು ಮಾಡಿದ್ದಾರೆ ಅಂದ್ರೆ 224 ಕ್ಷೇತ್ರಗಳಿಗೂ ಕೂಡ ಎಬಿಸಿ ಅನ್ನೋ ಮಾದರಿಯಲ್ಲಿ ಮೂರು ಹೆಸರುಗಳನ್ನು ಶಿಫಾರಸು ಮಾಡಿದ್ದಾರೆ ಸೋ ಆ ಮೂರು ಹೆಸರುಗಳಲ್ಲಿ ಇಬ್ಬರ ಹೆಸರನ್ನು ಫೈನಲ್ ಮಾಡಲಿಕ್ಕೆ ಸೂಚನೆ ಅಂದ್ರೆ ನಿರ್ಧಾರ ಮಾಡಿದ್ದಾರೆ ಈಗ ಆ ಇಬ್ಬರಲ್ಲಿ ಫೈನಲ್ ಆಗಿ ಮೂರರಿಂದ ಇಬ್ಬರಿಗೆ ಏನು ಸೆಲೆಕ್ಟ್ ಮಾಡ್ತಾರಲ್ಲ ಆ ಇಬ್ಬರಲ್ಲಿ ಫೈನಲ್ ಆಗಿ ಒಬ್ಬರನ್ನ ಸಂಸದೀಯ ಮಂಡಳಿ ಕಡೆಯಿಂದ ಆಯ್ಕೆ ಮಾಡಲಾಗುತ್ತೆ ಸಂಸದೀಯ ಮಂಡಳಿಯ ಸಭೆ ನಂತರ ನಾಳೆ ಸಂಜೆಗೆ ಮೊದಲ ಪಟ್ಟಿ ಪ್ರಕಟ ಆಗುವ ಸಾಧ್ಯತೆ ಇದೆ ಎರಡು ಹಂತದಲ್ಲಿ ಪಟ್ಟಿ ಪ್ರಕಟಕ್ಕೆ ಮುಂದಾಗಿದೆ ಬಿಜೆಪಿ ಹೈಕಮಾಂಡ್ ಅನ್ನು ಲೆಕ್ಕಾಚಾರಗಳಿದೆ ಸೋ ನೋಡಬೇಕು ಹಾಗಾದ್ರೆ ಒಂದು ಕಡೆ ಕಾಂಗ್ರೆಸ್ ನವರು ಎರಡು ಪಟ್ಟಿಗಳನ್ನು ರಿಲೀಸ್ ಮಾಡಿದ್ದಾರೆ ಜೆಡಿಎಸ್ ನವರು ಮೊದಲ ಪಟ್ಟಿಯನ್ನು ಅನೌನ್ಸ್ ಮಾಡಿದ್ದಾಗಿದೆ ಸದ್ಯಕ್ಕೆ ಅಧಿಕಾರದಲ್ಲಿರುವಂತ ಬಿಜೆಪಿ ಪಕ್ಷವೇ ಇನ್ನೂ ಕೂಡ ಮೊದಲ ಪಟ್ಟಿಯನ್ನು ರಿಲೀಸ್ ಮಾಡಲಿಕ್ಕೆ ಈ ಮಟ್ಟಿಗೆ ತಿರುಕಾಡ್ತಾ ಇರೋದನ್ನ ನೋಡ್ತಾ ಇದ್ರೆ ಸೋ ವಿಪಕ್ಷಗಳು ಈಗಾಗಲೇ ಆರೋಪವನ್ನ ಮಾಡ್ತಾ ಇವೆ ಅಂದ್ರೆ ಅವರಿಗೆ ಆಡಳಿತದಲ್ಲಿ ಇದ್ದರೂ ಕೂಡ ಸರಿಯಾಗಿ ಅಭ್ಯರ್ಥಿಗಳಿಲ್ಲ ಈ ಬಾರಿ ಸೋಲ್ತೀವಿ ಅನ್ನೋ ಒಂದು ಭಯದಲ್ಲೇ ಸರ್ಕಸ್ ಮೇಲೆ ಸರ್ಕಸ್ ಮಾಡುತ್ತಿದ್ದಾರೆ ಹಾಗಾಗಿ ಇನ್ನೂ ಕೂಡ ಪಟ್ಟಿಯನ್ನ ರಿಲೀಸ್ ಮಾಡಿಲ್ಲ ಅನ್ನೋ ಒಂದು ಆರೋಪವನ್ನ ಕೂಡ ಬಿಜೆಪಿ ಎದುರಿಸ್ತಾ ಇದೆ ಇವತ್ತು ಜೆಪಿ ನಡ್ಡಾ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ನಾಳೆ ಸಂಜೆ 5 ಗಂಟೆಗೆ ಸಂಸದೀಯ ಮಂಡಳಿಯ ಸಭೆ ಇದೆ ಎಲ್ಲ 224 ಕ್ಷೇತ್ರಗಳ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗುತ್ತೆ ಈ ಒಂದು ಸಭೆಯಲ್ಲಿ ಕೆಲ ಎಂಎಲ್ಎಗಳು ಜೊತೆಗೆ ಎಂಎಲ್ಸಿಗಳು ಕೆಲ ಸಂಸದರು ಟಿಕೆಟ್ ಅನ್ನು ಕೇಳಿದ್ದಾರೆ ಸೋ ಎಷ್ಟು ಟಿಕೆಟ್ ಘೋಷಣೆ ಅಂತ ಹೇಳಿ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ ದೆಹಲಿಯಲ್ಲಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಕೊಟ್ಟಿರುವಂತ ಹೇಳಿಕೆ ಇದು ನೋಡಬೇಕು ಅಂತ ಹೇಳಿ ಯಾಕಂದ್ರೆ ಸಾಕಷ್ಟು ಜನ ಎಂಎಲ್ಸಿಗಳು ಸಂಸದರು ಕೂಡ ಟಿಕೆಟ್ ಕೇಳಿದಾರಂತೆ ಸೋ ಎಷ್ಟು ಟಿಕೆಟ್ ಘೋಷಣೆ ಅಂತ ಹೇಳಿ ಒಂದು ಸಭೆಯನ್ನ ನಡೆಸಿ ಅದರಲ್ಲಿ ತೀರ್ಮಾನವನ್ನ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾಕಂದ್ರೆ ಸಾಕಷ್ಟು ಲಾಬಿಗಳ ಮೇಲೆ ಲಾಬಿ ನಡೆಯತಾ ಇದೆ ಹಲವಾರು ವಿಧದಲ್ಲಿ ಎಲ್ಲ ಮಾಹಿತಿಗಳಿದೆ ಸರ್ವೆಯಿಂದ ಮತ್ತು ನಮ್ಮ ಕ್ಷೇತ್ರ ಜಿಲ್ಲಾ ಮತ್ತು ರಾಜ್ಯದ ಎಲ್ಲ ಮಾಹಿತಿ ಇದೆ ಅವೆಲ್ಲ ಮಾಹಿತಿ ಇಟ್ಕೊಂಡು ಪ್ರಿಲಿಮಿನರಿ ಎಲ್ಲ ಚರ್ಚೆ ಆಗ್ತದೆ ಸಾಧಕ ಬದಕೆಲ್ಲ ಚರ್ಚೆ ಆಗ್ತದೆ ಅದಾದಮೇಲೆ ನಾಳೆ ಸಾಯಂಕಾಲ 5 ಗಂಟೆಗೆ ಪಾರ್ಲಿಮೆಂಟರಿ ಬೋರ್ಡ್ ಇದೆ ಅಲ್ಲಿ ಅಂತಿಮವಾಗಿ ಪ್ರಧಾನಮಂತ್ರಿಗಳು ಉಪಸ್ಥಿತರಿರ್ತಾರೆ ಅವರ ನೇತೃತ್ವದಲ್ಲಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಅಂತಿಮ ಪಟ್ಟಿ ಆಗ್ತದೆ ಬಹುತೇಕವಾಗಿ ಎಲ್ಲ 224 ಚರ್ಚೆ ಆಗುತ್ತೆ ಕೆಲವೊಂದಷ್ಟು ಬಿಟ್ರೆ ಬಹುತೇಕವಾಗಿ ಎಲ್ಲವೂ ಕೂಡ ಕ್ಲಿಯರ್ ಅಲ್ಲ ನೋಡೋಣ ಈಗ ಈ ಚರ್ಚೆಯಲ್ಲಿ ಏನು ಹೊರಹೊಮ್ಮುತ್ತದೆ ಅದರ ಮೇಲೆ ಬಟ್ ಈಗಿರುವಂಥ ವಿಚಾರದಲ್ಲಿ ಬಹುತೇಕವಾಗಿ 224 ಅಂತೂ ಚರ್ಚೆ ಆಗುತ್ತೆ ಅದರಲ್ಲಿ ಕೆಲವೊಂದಷ್ಟು ಬಿಟ್ರೆ ಮಿಕ್ಕಿದ್ದೆಲ್ಲವೂ ಕೂಡ ಕ್ಲಿಯರ್ ಆಗಂಗೆ ಕಾಣ್ತದೆ ಆಜ್ ಏಕ್ ಮಹತ್ವಪೂರ್ಣ ಬೈಠಕ್ ಹೈ ನಡ್ಡಾಜಿ ಕೆ ನೇತೃತ್ವ ಮೇ ಅವ್ರ 224 ಸೀಟ್ಸ್ ಕೆ ಲಿಯೇ ಬಾರೇ ಮೇ ಚರ್ಚೆ ಹೋಗಾ ಕಲ್ ಪಾರ್ಲಿಮೆಂಟರಿ ಬೋರ್ಡ್ ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ರೆ ಒಂದು ಕಡೆ ಅಧಿಕಾರದಲ್ಲಿದ್ದರೂ ಕೂಡ ಬಿಜೆಪಿ ಇನ್ನೂ ಕೂಡ ಅಭ್ಯರ್ಥಿಗಳ ಲಿಸ್ಟ್ ಅನ್ನು ಫೈನಲ್ ಮಾಡಿಲ್ಲ ಸೊ ಇದಕ್ಕೆ ಈಗಾಗಲೇ ವಿಪಕ್ಷಗಳು ಕೂಡ ಆರೋಪವನ್ನು ಮಾಡಿ ಕಾಲೆಳೆಯುವಂತಹ ಕೆಲಸ ಮಾಡ್ತಾ ಇದೆ ಬಿಜೆಪಿ ಅವರು ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಪಟ್ಟಿಯನ್ನು ರೆಡಿ ಮಾಡ್ತಾ ಇದ್ದಾರೆ ಶ್ರುತಿ ಇದೀಗ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ನಿವಾಸದಲ್ಲಿ ಆರಂಭವಾಗಿರುವಂಥದ್ದು ಈ ಒಂದು ಆಯ್ಕೆ ಕಸರತ್ತು ಸಂಬಂಧಪಟ್ಟಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅರುಣ್ ಸಿಂಗ್ ರಾಜನಾಥ್ ಸಿಂಗ್ ಸೇರಿದಂತೆ ಬಿ ಎಲ್ ಸಂತೋಷ್ ಕೂಡ ಈ ಒಂದು ಸಭೆಗೆ ಹಾಜರಾಗಿರುವಂಥದ್ದು ಇದು ಸಂಸದೀಯ ಮಂಡಳಿ ಮತ್ತು ಚುನಾವಣಾ ಸಮಿತಿ ಸಭೆ ನಡೆಯುವ ಮೊದಲು ಆಗ್ತಕ್ಕಂಥ ಇದು ಪೂರ್ವಭಾವಿ ಸಭೆ ಅಂತಲೇ ಹೇಳಲಾಗ್ತದೆ ಈಗಾಗಲೇ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 74 ಏನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಸಿಂಗಲ್ ನೇಮ್ ಇರತಕ್ಕಂಥದ್ದು ಉಳಿದಂತ 105 ಕ್ಷೇತ್ರ ಆಯ್ಕೆ ಕಗ್ಗಂಟಾಗಿ ಪರಿಣಮಿಸಿರುವಂಥದ್ದು ಯಾಕಂತ ಹೇಳಿದ್ರೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ಮತದಾನವನ್ನು ನಡೆಸಿರುವಂಥದ್ದು ಮತದಾನ ನಡೆಸಿರುವಂಥ ಬಹುತೇಕ ಕಡೆ 2 ಮತ್ತು 3 ಅಭ್ಯರ್ಥಿಗಳ ಹೆಸರುಗಳನ್ನು ಏನು ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅದು ಹಾಗಾಗಿ ಇದು ಭಾರತೀಯ ಜನತಾ ಪಕ್ಷಕ್ಕೆ ದೊಡ್ಡ ತಲೆನೋವಾಗಿರುವುದು ಒಂದು ಕಡೆ ಆಡಳಿತ ವಿರೋಧಿ ಅಲೆ ಇರತಕ್ಕಂಥದ್ದು ಮತ್ತೊಂದು ತಮ್ಮದೇ ಶಾಸಕರು ಮತ್ತು ಸಚಿವರ ವಿರುದ್ಧ ಕೂಡ ಸ್ಥಳೀಯ ನಾಯಕರುಗಳು ಮತ್ತು ಕಾರ್ಯಕರ್ತರು ತಿರುಗಿ ಬಿದ್ದಿರುವಂಥದ್ದು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು ಹಾಗಾಗಿ ಈಗಾಗಲೇ ಅನೇಕ ಶಕ್ತಿ ಕೇಂದ್ರದ ಪ್ರಮುಖರು
ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳ ಆಯ್ಕೆ ಮಾಡಿ ಕಳಿಸಿರತಕ್ಕಂತ ಹೆಸರುಗಳಲ್ಲಿ ಯಾರ ಹೆಸರನ್ನು ಕೂಡ ಘೋಷಣೆ ಮಾಡಿದ ಕೂಡ ಅಲ್ಲೂ ಕೂಡ ಬಂಡಾಯ ಹೇಳುವ ಸಾಧ್ಯತೆ ಇದೆ. ಈ ಬಂಡಾಯದ ಲಾಭವನ್ನು ಜಾತ್ಯತೀತ ಜನತಾದಳ ಮತ್ತು ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಡೆಯುವ ಸಾಧ್ಯತೆ ಇರತಕ್ಕಂತ ಬಿಜೆಪಿಗೆ ಆತಂಕ ಎದುರಾಗಿರುವಂಥದ್ದು. ಹಾಗಾಗಿ ಈ 105 ಅಭ್ಯರ್ಥಿಗಳ ಆಯ್ಕೆ ಬಿಜೆಪಿಗೆ ಅತಿದೊಡ್ಡ ತಲೆನೋವಾಗಿರುವಂಥದ್ದು. ಈಗಾಗಲೇ 2 ಮತ್ತು 3 ಹೆಸರುಗಳು ಇರತಕ್ಕಂಥದ್ದು. ಹಾಗಾಗಿ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಏನು ಈಗಾಗಲೇ ಬಿಜೆಪಿ ಹೈಕಮಾಂಡ್ ನಡೆಸಿರ್ತಕ್ಕಂಥ 3ಕ್ಕೂ ಹೆಚ್ಚು ಸರ್ವೆ ಇರಬಹುದು, ಸ್ಥಳೀಯ ನಾಯಕರ ಅಭಿಪ್ರಾಯಗಳಿರ್ತಕ್ಕಂಥದ್ದು ಮತ್ತು ಮತದಾನದಲ್ಲಿ ಯಾರ ಹೆಸರಿರ್ತಕ್ಕಂಥದ್ದು, ಸ್ಥಳೀಯ ಜಾತಿ ನಾಯಕತ್ವ ಮತ್ತು ಚುನಾವಣೆ ಎದುರಿಸುವ ಶಕ್ತಿ ಸಾಮರ್ಥ್ಯ ಸಂಬಂಧಪಟ್ಟಾಗ ಇದೀಗ ಚರ್ಚೆ ಆರಂಭ ಆಗಿರುವಂಥದ್ದು. ಮತ್ತು ಅದರಲ್ಲಿ ಪ್ರಮುಖವಾಗಿ ಎ ಬಿ ಸಿ ಮತ್ತು ಡಿ ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು, ಎ ಕ್ಯಾಟಗರಿಯಲ್ಲಿ ಗೆಲ್ಲುವ ಅಭ್ಯರ್ಥಿಗಳು, ಬಿ ಕ್ಯಾಟಗರಿಯಲ್ಲಿ ಗೆಲ್ಲುವ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ 50-50 ಇರತಕ್ಕಂಥ ಅಭ್ಯರ್ಥಿಗಳು, ಸಿ ಕ್ಯಾಟಗರಿಯಲ್ಲಿ ಗೆಲ್ಲುವ ಸಾಧ್ಯತೆ ಕಡಿಮೆ ಆದರೆ ಫೈಟ್ ಮಾಡುವ ಸಾಧ್ಯ ಇರತಕ್ಕಂಥವರು, ಡಿ ಕ್ಯಾಟಗರಿಯಲ್ಲಿ ಗೆಲ್ಲೋದೇ ಕಡಿಮೆ ಅಂತ ಇರತಕ್ಕಂಥ ಈ ಒಂದು 4 ಕ್ಯಾಟಗರಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಮೊದಲನೇ ಹಂತವಾಗಿ ಎ ಮತ್ತು ಬಿ ಕ್ಯಾಟಗರಿಯ ಏನು ನಾಯಕತ್ವ ಸಂಬಂಧಪಟ್ಟಾಗೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಇದೀಗ ಜೆ ಪಿ ನಡ್ಡಾ ನಿವಾಸದಲ್ಲಿ 105 ಅಭ್ಯರ್ಥಿಗಳ ಏನು ಹಣೆ ಬರಹ ತೀರ್ಮಾನ ಆಗುವಂಥದ್ದು, ಇಲ್ಲಿ ನಿರ್ಧಾರ ಮಾಡಿರುವಂಥದ್ದು ಅದು ಚುನಾವಣಾ ಸಮಿತಿ ಸಭೆ ಮುಂದಿಡುತ್ತೆ. ನಂತರ ನಾಳೆ ನಡೀತಕ್ಕಂಥ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡಬೇಕಂತೇಳಿ ಒಂದು ಲಿಸ್ಟ್ ನೀಡುತ್ತೆ. ಆ ಸಂಸದೀಯ ಮಂಡಳಿ ಸಭೆಯಲ್ಲಿ ಅಂತಿಮ ಚರ್ಚೆ ನಡೆದ ನಂತರ ಏನು ಬಿಜೆಪಿಯ 105 ಅಭ್ಯರ್ಥಿಗಳ ಹೆಸರು ಮೊದಲ ಹಂತದಲ್ಲಿ ಬಿಡುಗಡೆ ಆಗಲಿದೆ. ಶ್ರುತಿ. ಓಕೆ ಪಟೇಲ್ರೆ, ಥ್ಯಾಂಕ್ ಯು ತುಂಬಾ ಕಂಪ್ಲೀಟ್ ಮಾಹಿತಿಗಾಗಿ.